ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನ ಅನು ಲೋಕೇಶ್ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬೆಲ್ಲೈಕನ್ನ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ ಒಂದನೆಯ ಇಸುವಿ ಇನ್ನೇನು ಆರಂಭ ಆಗ್ತಾ ಇದೆ ಈ ಇಸುವಿ ಈ ಒಂದು ವರ್ಷದಲ್ಲಿ ನಾವು ರಾಶಿ ಭವಿಷ್ಯವನ್ನ ಅತಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿದೆ ಹಾಗಾಗಿ ಈ ಒಂದು ಹನ್ನೆರಡು ರಾಶಿಗಳಲ್ಲಿ ಯಾವ ಯಾವ ರಾಶಿಗೆ ಯಾವ ಯಾವ ರೀತಿಯಂತಹ ಒಂದು ಈ ವರ್ಷ ಅನುಕೂಲವಾಗಿದೆ ಅನಾನುಕೂಲವಾಗಿದೆ ಅನ್ನೋದ್ರ ಬಗ್ಗೆ ಈ ಒಂದು ಆದಾಯ ವ್ಯಯ ಆಗಿರಬಹುದು ಅಥವಾ ಈ ಒಂದು ಅಭಿವೃದ್ಧಿ ಒಂದು ಆರ್ಥಿಕ ಜೀವನವಾಗಿರಬಹುದು ಉದ್ಯೋಗ ಜೀವನ ಆಗಿರಬಹುದು ಕುಟುಂಬ ಜೀವನ ವೈವಾಹಿಕ ಜೀವನ ಇವೆಲ್ಲವೂ ಕೂಡ ಸರ್ವ ಕೂಡ ನಾವು ತಿಳ್ಕೊಳ್ಬೇಕಾಗಿರೋದು ಅತಿ ಅವಶ್ಯಕ ಹಾಗಾಗಿ ಈ ಒಂದು ಹನ್ನೆರಡು ರಾಶಿಯವರ ಒಂದು ಗ್ರಹಚಾರ ಫಲ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ಈ ಹನ್ನೆರಡು ರಾಶಿಗಳಲ್ಲಿ ಏಳನೇ ರಾಶಿ ಆಗಿರುವಂತಹ ತುಲಾ ರಾಶಿಯ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಎಲ್ಲರಿಗೂ ಎರಡ್ ಸಾವಿರದ ಇಪ್ಪತ್ತೊಂದನೆಯ ವರ್ಷದ ಶುಭಾಶಯಗಳು ಪ್ರಪಂಚದ ಎಲ್ಲಾ ಜನರಿಗೂ ಒಳ್ಳೆಯದಾಗಬೇಕೆಂದು ಪರಮೇಶ್ವರನನ್ನ ಪ್ರಾರ್ಥಿಸೋಣ ಶ್ರೀ ಪ್ಲವನಾಮ ಸಂವತ್ಸರ ವೇದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ನಿಮ್ಮ ಉದ್ಯೋಗ ವ್ಯಾಪಾರ ಆರ್ಥಿಕ ವ್ಯವಹಾರ ವಿದ್ಯೆ ಇತ್ಯಾದಿ ಪ್ರೇಮ ವ್ಯವಹಾರವು ಕುಟುಂಬ ಜೀವನ ಹಾಗೂ ವೈವಾಹಿಕ ಜೀವನ ಹಾಗೆಯೇ ಆರೋಗ್ಯ ಜೀವನ ಮತ್ತು ಪ್ರತಿಯೊಬ್ಬರಿಗೂ ಸರ್ವ ವಿಧದಲ್ಲಿಯೂ ತಿಳಿದುಕೊಳ್ಳೋಣ ಒಳ್ಳೆಯ ಪರಿಹಾರಗಳನ್ನು ಕೂಡ ತಿಳಿಯೋಣ ತುಲಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೊಂದನೆಯ ವರುಷ ಹೇಗಿದೆ ಅಂತ ತಿಳಿಯೋಣ ಚಿತ್ತ ನಕ್ಷತ್ರದ ಮೂರು ನಾಲ್ಕು ಪಾದಗಳು ಸ್ವಾತಿ ನಕ್ಷತ್ರದ ನಾಲ್ಕು ಪಾದಗಳು ವಿಶಾಖ ನಕ್ಷತ್ರದ ಒಂದು ಎರಡು ಮೂರು ಪಾದಗಳಲ್ಲಿ ಜನಿಸಿದವರು ತುಲಾ ರಾಶಿಯವರು ಆಗಿರುತ್ತಾರೆ ನಿಮ್ಮ ರಾಶ್ಯಾಧಿಪತಿ ಶುಕ್ರ ಎರಡ್ ಸಾವಿರದ ಇಪ್ಪತ್ತೊಂದನೆಯ ವರ್ಷ ಆದಾಯ ವ್ಯಯವನ್ನ ಅವರಿಗೆ ನೋಡೋದಾದ್ರೆ ಆದಾಯ ಎರಡು ವ್ಯಯ ಎಂಟು ರಾಜ್ಯ ಪೂಜ್ಯ ಒಂದು ಅವಮಾನ ಐದು ಗ್ರಹಗತಿಗಳ ಪರವಾಗಿ ನೋಡೋದಾದ್ರೆ ಕರ್ಮಾಧಿಪತಿಯಾದಂತಹ ಶನಿದೇವರು ಅರ್ಧಾಷ್ಟ ಅರ್ಧಾಷ್ಟಮ ಸ್ಥಾನದ ಸಂಚಾರ ಭಾಗ್ಯಾಧಿಪತ್ಯದಂತಹ ಗುರುವು ಪಂಚಮಸ್ಥಾನ ಸಂಚಾರ ರಾಹುವು ಅಷ್ಟಮ ಸ್ಥಾನ ಸಂಚಾರ ಕೇತುವು ಧನಸ್ಥಾನದ ಸಂಚಾರ ಈ ಗ್ರಹಗತಿಗಳ ಪರವಾಗಿ ಈ ರೀತಿಯಾಗಿ ನೋಡೋದಾದ್ರೆ ತುಲಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೊಂದನೆಯ ವರ್ಷದಲ್ಲಿ ಅರ್ಧಾಷ್ಟಮ ಶನಿಯ ಸಂಚಾರವನ್ನ ನಡೆಯುತ್ತಾ ಇರೋದ್ರಿಂದ ಗುರುವು ಶುಭ ಸಂಚಾರದಿಂದ ಗುರುಬಲದಿಂದ ಒಳ್ಳೆಯ ಯೋಗ ಫಲವಿದೆ ಯಾವುದೇ ಕಾರ್ಯವಾದರೂ ಸುಲಭ ಾಗಿ ಸಾಧಿಸಬಹುದು ಎಲ್ಲದರಲ್ಲಿಯೂ ನಿಮ್ಮದೇ ಮೇಲ್ಗೈಯಾಗಿರುತ್ತದೆ ಇನ್ನು ರಾಶಿಯವರ ಉದ್ಯೋಗ ಪರವಾಗಿ ನೋಡೋದಾದರೆ ಕರ್ಮಾಧಿಪತಿಯಾದಂತಹ ಶನಿಯು ನಿಮ್ಮ ರಾಜಸ್ಥಾನ ಸಂಚಾರವನ್ನು ರಾಜಸ್ಥಾನದ ಮೇಲೆ ದೃಷ್ಟಿಯನ್ನ ನೋಡುತ್ತಿರೋದ್ರಿಂದ ಈ ವರ್ಷ ಪೂರ್ತಿ ನಿಮ್ಮ ಉದ್ಯೋಗದಲ್ಲಿ ಒಳ್ಳೆಯ ರಾ ಒಳ್ಳೆಯ ರೀತಿಯಾಗಿ ರಾರಾಜಿಸುತ್ತೀರಾ ವರ್ಷದ ಆರಂಭದಲ್ಲಿ ನಿಮ್ಮ ಎಲ್ಲ ವಿಧದಲ್ಲಿಯೂ ಕೂಡ ನಿಮಗೆ ಚೆನ್ನಾಗಿ ಆಗಿ ಬರುತ್ತದೆ ಏಪ್ರಿಲ್ ಆರನೇ ತಾರೀಕಿನಿಂದ ನಂತರ ಗುರುವು ಪಂಚಮಸ್ಥಾನದ ಸಂಚಾರದಿಂದ ಅನುಕೂಲವಾದಂತಹ ಫಲಿತಾಂಶ ಪಡೆಯುತ್ತೀರ ಉದ್ಯೋಗ ಬದಲಾವಣೆಗಳ ವಿಷಯಗಳಲ್ಲಿ ವಿಜಯವನ್ನ ಸಾಧಿಸುತ್ತೀರಾ ಗತಕಾಲದಲ್ಲಿ ಮಾಡಿದಂತಹ ಉದ್ಯೋಗಕ್ಕಿಂತ ಈ ಉದ್ಯೋಗದಲ್ಲಿ ಅನುಕೂಲ ಪರಿಸ್ಥಿತಿ ಉಂಟಾಗಿ ಉದ್ಯೋಗ ಪರವಾಗಿ ನಿಮ್ಮ ಎಲ್ಲಾ ವಿಧದಲ್ಲಿಯೂ ಅನುಕೂಲವಿದೆ ಜೂನ್ ಜುಲೈ ಮಾಸಗಳಲ್ಲಿ ಕುಜನ ದಶಮಸ್ಥಾನ ಸಂಚಾರದಿಂದ ಕೆಲಸದ ಪ್ರದೇಶದಲ್ಲಿ ನೀವು ಅದ್ಭುತವಾಗಿ ಪ್ರತಿಭೆಯನ್ನು ಪ್ರದರ್ಶಿಸುತ್ತೀರಾ ಅದರಿಂದ ಈ ಕಾಲದಲ್ಲಿ ಸಹೋದ್ಯೋಗಿಗಳ ಜೊತೆಗೆ ವಾಗ್ವಾದಕ್ಕೆ ಏರ್ಪಾಡವ ಏರ್ಪಾಡನ್ನ ಮಾಡದೆ ಅವಕಾಶಗಳು ಇರೋದ್ರಿಂದ ನೀವು ಸ್ವಲ್ಪ ಜಾಗೃತಿಯಿಂದ ವ್ಯವಹರಿಸಬೇಕು ಉದ್ಯೋಗ ಉನ್ನತಿ ಅಂದರೆ ಉದ್ಯೋಗದಲ್ಲಿ ಉನ್ನತಿ ಅನ್ನೋದಾದರೆ ಪ್ರಮೋಷನ್ ಲಭಿಸುತ್ತದೆ ಸೆಪ್ಟೆಂಬರ್ ಮಾಸದಲ್ಲಿ ವಿದೇಶಕ್ಕೆ ಹೋಗುವಂತಹ ಅವಕಾಶಗಳು ಇದೆ ಸ್ವಲ್ಪ ಜಾಗೃತೆಯಿಂದ ವ್ಯವಹರಿಸಿದರೆ ಏಪ್ರಿಲ್ ಮಾಸದಲ್ಲಿ ಒಳ್ಳೆಯದಾಗುತ್ತದೆ ಮೇ ಮಾಸಗಳಲ್ಲಿ ಸ್ವಲ್ಪ ಹೆಚ್ಚಿನ ತಗ್ಗನ್ನು ನೋಡುತ್ತೀರಾ ಮೇ ಮಾಸದಲ್ಲಿ ಮಧ್ಯದಲ್ಲಿ ಬದಲಾವಣೆಗಳನ್ನು ನೋಡುತ್ತೀರಾ ಜುಲೈ ನಂತರ ಒಳ್ಳೆಯ ಅವಕಾಶಗಳು ಒದಗಿ ಬಂದು ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ನೋಡುತ್ತೀರಾ ಇನ್ನು ಇನ್ನು ಪ್ರಭುತ್ವ ಉದ್ಯೋಗಿಗಳ ಮೇ ಉದ್ಯೋಗಗಳಿಗೆ ಮೇಲಧಿಕಾರಿಗಳ ಪ್ರಶಂಸೆ ದೊರೆಯುತ್ತದೆ ನಿಮಗೆ ಪ್ರಮೋಷನ್ ಕೂಡ ಸಿಗುತ್ತದೆ ಇನ್ನು ವ್ಯಾಪಾರ ಪರವಾಗಿ ತುಲಾರಾಶಿಯವರ ವ್ಯಾಪಾರ ಪರವಾಗಿ ನೋಡೋದಾದರೆ ಈ ವರುಷ ಸಾಮಾಜಿಕವಾದಂತಹ ಸ್ಥಿತಿಗತಿಗಳು ಆಗಿ ನಿಮಗೆ ಗಮನಾರ್ಹವಾದಂತಹ ಬದಲಾವಣೆಗಳು ಹೆಚ್ಚಾಗುತ್ತದೆ ನಿಮ್ಮ ಚೌಕಟ್ಟಿನಲ್ಲಿ ನೋಡೋದಾದರೆ ನಿಮ್ಮ ನಿಮ್ಮ ರಂಗದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನ ನೋಡ್ತೀರಾ ಸಂತೋಷಕರವಾದಂತಹ ಪರಿಸ್ಥಿತಿಗಳು ಏರ್ಪಾಡಾಗುತ್ತದೆ ಆದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರು ಫೆಬ್ರವರಿ ಏಪ್ರಿಲ್ ಮಾಸದ ಮಧ್ಯಕಾಲಗಳಲ್ಲಿ ಬಹಳ ಜಾಗೃತೆಯಿಂದ ವ್ಯವಹರಿಸಬೇಕು ಈ ಕಾಲದಲ್ಲಿ ಕೆಲವು ಆಕಸ್ಮಿಕ ಸಮಸ್ಯೆಗಳು ಎದುರಾಗುವ ಸಾಧ್ಯತೆಗಳು ಇದೆ ನಿಮ್ಮ ಪಾರ್ಟ್ನರ್ನಿಂದ ನಷ್ಟವನ್ನು ಸಂಭವಿಸುವಂತಹ ಸಾಧ್ಯತೆಗಳು ಬಲವಾಗಿದೆ ಹಾಗಾಗಿ ಜಾಗೃತೆಯಿಂದ ಇದ್ದರೆ ಒಳ್ಳೆಯದು ಅದರಿಂದ ಸುಲಭವಾಗಿ ಹೊರಗೆ ಬರುತ್ತೀರಾ ಇಲ್ಲದಿದ್ದರೆ ಬಹಳ ಕಷ್ಟವನ್ನು ನೋಡಬೇಕಾಗುತ್ತೆ ಏಪ್ರಿಲ್ ಮಾಸದ ನಂತರ ನಿಮ್ಮ ಅನುಕೂಲ ಪರಿಸ್ಥಿತಿಗಳನ್ನು ಏರ್ಪಾಡಾಗುತ್ತದೆ ವ್ಯಾಪಾರ ದೊಡ್ಡದಾಗಿ ಮಾಡಬೇಕು ವಿಸ್ತರಣೆ ಮಾಡಬೇಕು ಅನ್ನೋರು ನಿಮ್ಮ ಅಂದಾಜಿಗೆ ತಕ್ಕ ಹಾಗೆ ತಕ್ಕ ಹಾಗೆ ಇರಬೇಕು ಅನ್ನೋದಾದರೆ ಒಪ್ಪಂದದ ಮೇಲೆ ಮಾಡಿದರೆ ಚೆನ್ನಾಗಿ ಆಗಿ ಬರುತ್ತದೆ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಮಾಡುವವರಿಗೆ ಚಿರಾಸ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಲಾಭವೂ ಬರುತ್ತದೆ ವಾಹನ ಲಾಭವಿದೆ ಆದರೆ ವಾಹನದ ಪ್ರಮಾದಗಳು ಕೂಡ ಆಗುವ ಅವಕಾಶಗಳಿರೋದರಿಂದ ನೀವು ವಾಹನ ಚಲಾಯಿಸುವಾಗ ಸ್ವಲ್ಪ ಜಾಗೃತಿಯಿಂದ ಇಂದ ಇರೋದು ಬಹಳ ಒಳ್ಳೆಯದು ನೀವು ಯಾವ ಕೆಲಸವನ್ನು ಮಾಡಿದರೂ ಧೈರ್ಯದಿಂದ ಮುಂದಕ್ಕೆ ಹೋಗುತ್ತೀರಾ ಇನ್ನು ಕಲಾವಿದರಿಗೆ ನೋಡೋದಾದ್ರೆ ಈ ವರ್ಷ ಚೆನ್ನಾಗಿದೆ ಟಿ ವಿ ಸಿನಿಮಾ ರಂಗದಲ್ಲಿ ಪರಿ ಮಿಶ್ರಮ ಫಲಿತಾಂಶವನ್ನ ನೋಡ್ತಾರೆ ಗಿರಾಣಿ ಹೋಟೆಲ್ ಕಬ್ಬಿಣ ಫ್ಯಾನ್ಸಿ ಹೋಲ್ಸೇಲ್ ರಿಟೇಲ್ ರಂಗದಲ್ಲಿ ಇರೋರಿಗೆ ಚೆನ್ನಾಗಿದೆ ಇನ್ನು ಫೈನಾನ್ಸ್ ರಂಗದಲ್ಲಿ ಇರೋರಿಗೆ ವ್ಯವಹರಿಸುವಾಗ ಜಾಗೃತೆಯಿಂದ ವ್ಯವಹರಿಸಿದರೆ ಒಳ್ಳೆಯದು ರಿಯಲ್ ಎಸ್ಟೇಟ್ ವಿಷಯದಲ್ಲಿ ನೋಡೋದಾದ್ರೆ ವಿಶೇಷವಾದಂತಹ ಲಾಭವನ್ನ ನೋಡ್ತೀರಾ ಸಿದ್ಧಿಯಾಗುತ್ತದೆ ಹಾಗೆಯೇ ಸಿನಿ ಪರಿಶ್ರಮದಲ್ಲಿ ಇರೋರಿಗೆ ಚೆನ್ನಾಗಿದೆ ಪರವಾಗಿಲ್ಲ ಅಂತ ಹೇಳಬಹುದು ಪ್ರಭುತ್ವ ಸಂಬಂಧಿತ ಕಾಂಟ್ರಾಕ್ಟ್ದಾರರಿಗೆ ವಿಶೇಷವಾದಂತಹ ಲಾಭ ಇದೆ ರೈಸ್ ಮಿಲ್ಲರ್ಸ್ಗೆ ಅನುಕೂಲವಾಗಿದೆ ಇಟ್ಟಿಗೆ ಸಿಮೆಂಟ್ ಐರನ್ ಬಿಲ್ಡಿಂಗ್ ನಿರ್ಮಾಣ ಮಾಡುವಂತಹ ರಂಗದಲ್ಲಿ ಇರೋರಿಗೆ ಲಾಭವಿದೆ ಪಾರ್ಟ್ನರ್ಶಿಪ್ನ ನ ಬಿಸ್ನೆಸ್ ಮಾಡುವ ವ್ಯವಹರಿಸುವವರು ಒಳ್ಳೆಯ ಒಳ್ಳೆಯದಾದಂತಹ ಸೌಖ್ಯವಾದಂತಹ ವ್ಯವಹಾರವನ್ನ ಮಾಡ್ತೀರಾ ಸುಗಂಧ ದ್ರವ್ಯಗಳ ವ್ಯಾಪಾರಿಗಳಿಗೆ ಬ್ಯೂಟಿ ಪಾರ್ಲರ್ ಸ್ಪಾ ನಿರ್ವಾಹಕರಿಗೆ ಚೆನ್ನಾಗಿದೆ ಹಾಗೂ ಬೆಳ್ಳಿ ಬಂಗಾರ ವ್ಯಾಪಾರಿಗಳಿಗೆ ಅನುಕೂಲ ವಾತಾವರಣ ಇದೆ ರಾಜಕೀಯ ರಂಗದಲ್ಲಿ ಇರೋರಿಗೆ ಮಿಶ್ರಮ ಫಲಿತಾಂಶವನ್ನ ನೋಡ್ತೀರಾ ಇನ್ನು ತುಲಾ ರಾಶಿಯವರ ಆರ್ಥಿಕ ವ್ಯವಹಾರದ ಪರವಾಗಿ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೊಂದನೆಯ ವರ್ಷ ಆರಂಭದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಂತೃಪ್ತಿಕರವಾಗಿದ್ದು ಗತಕಾಲದಲ್ಲಿ ಇರುವಂತಹ ಆರ್ಥಿಕ ಸಮಸ್ಯೆಗಳು ತೊಲಗಿ ಹೋಗುತ್ತದೆ ಮುಖ್ಯವಾಗಿ ಮಾರ್ಚ್ ಜೂನ್ ಜುಲೈ ಆಗಸ್ಟ್ ಮಾಸಗಳಲ್ಲಿ ಆರ್ಥಿಕವಾಗಿ ನಿಮಗೆ ಅದ್ಭುತವಾಗಿ ಇರುತ್ತದೆ ಅಂತಲೇ ಹೇಳಬಹುದು ವರ್ಷದ ಆರಂಭದಲ್ಲಿ ಒಂದು ಅದ್ಭುತವಾದಂತಹ ಅವಕಾಶಗಳು ಲಭಿಸುವಂಥದ್ರಿಂದ ಆರ್ಥಿಕವಾಗಿ ಧನಯೋಗ ಲಭಿಸುತ್ತದೆ ನಿಮ್ಮ ಹಣದ ಮೇಲೆ ಜಾಗೃತೆಯಿಂದ ಇರಿ ಚಿರಾಸ್ತಿ ಭೂಮಿ ವಾಹನದ ಮೇಲೆ ಹಣವನ್ನ ಹೂಡಿಕೆ ಮಾಡುತ್ತೀರಾ ಧನ ದಾನ ಧರ್ಮಗಳಿಗೆ ದೈವ ಕಾರ್ಯಗಳಿಗೆ ಹಣವನ್ನ ಖರ್ಚು ಮಾಡುತ್ತೀರಾ ಆದರೆ ಅಷ್ಟಮದಲ್ಲಿ ರಾಹುವಿನ ಸಂಚಾರದಿಂದ ಅವ ಅನವಶ್ಯಕವಾದಂತಹ ಖರ್ಚುಗಳು ಆಗುತ್ತದೆ ಸಮಯದ ಅನುಕೂಲವಾಗಿ ಸಮಯಾನುಕೂಲವಾಗಿ ಅಧಿಕವಾದ ಆರ್ಥಿಕವಾಗಿ ಅಧಿಕವಾದಂತಹ ಖರ್ಚನ್ನ ಮಾಡೋದಿಕ್ಕೆ ಹೋಗಬೇಡಿ ಆದ್ದರಿಂದ ಹೆಚ್ಚಿನ ಖರ್ಚನ್ನು ಮಾಡೋದ್ರಿಂದ ಸ್ವಲ್ಪ ಇಕ್ಕಟ್ಟಿಗೆ ಒಳಗಾಗುತ್ತೀರಾ ಏನು ತಾಯಿಯ ಕಡೆಯಿಂದ ಸ್ಥಿರಾಸ್ತಿಯ ಲಾಭವನ್ನ ಸೂಚಿಸುತ್ತಿದೆ ಬರುವಂತಹದನ್ನು ಸೂಚಿಸುತ್ತಿದೆ ಏಪ್ರಿಲ್ ಆರನೇ ತಾರೀಕಿನಿಂದ ಆರ್ಥಿಕವಾಗಿ ಎಲ್ಲಾ ವಿಧದಲ್ಲಿಯೂ ಕೂಡ ಚೆನ್ನಾಗಿ ಆಗಿ ಬರುತ್ತದೆ ವರ್ಷ ಪೂರ್ತಿ ಹಣಕ್ಕೆ ಯಾವುದೇ ತೊಂದರೆ ಇರೋದಿಲ್ಲ ಸ್ವಲ್ಪ ಜಾಗೃತೆಯಿಂದ ಇದ್ದರೆ ಒಳ್ಳೆಯದು ಇನ್ನು ತುಲಾರಾಶಿಯವರು ವ್ಯವಸಾಯ ಪರವಾಗಿ ನೋಡೋದಾದ್ರೆ ಎರಡ್ ಸಾವಿರದ ವರ್ಷ ಗುರುವು ಧಾನ್ಯಾಧಿಪತಿ ಸ ಶನಿಯು ಸಸ್ಯ ಿಪತಿಯು ಆಗಿರೋದ್ರಿಂದ ದೇಶದಲ್ಲಿ ಎಲ್ಲ ಕಡೆ ಚೆನ್ನಾಗಿ ಮಳೆ ಬೆಳೆ ಆಗಿರುತ್ತದೆ ದರ ಹಾಗೇನೆ ಬೆಳೆ ಹೆಚ್ಚಾಗಿ ದರವೂ ಕೂಡ ಹೆಚ್ಚಾಗಿ ರೈತರಿಗೆ ಅಧಿಕವಾದಂತಹ ಲಾಭವನ್ನ ನೋಡ್ತಾರೆ ದೇಶದ ಬೆನ್ನೆಲುಬಾಗಿರುವಂತಹ ರೈತನ ಮುಖದಲ್ಲಿ ಸಂತೋಷವನ್ನ ನೋಡಬಹುದು ಇನ್ನು ಈ ವರ್ಷ ನೂತನವಾದಂತಹ ಹೊಸ ಹಸುಗಳ ತಳಿಗಳು ಬರುತ್ತವೆ ಪಶುಸಂಗೋಪನೆ ಹಾಗೂ ಮೀನುಗಾರಿಕೆ ಅಭಿವೃದ್ಧಿಯನ್ನ ಹೊಂದುತ್ತವೆ ರಸ ವಸ್ತುಗಳನ್ನ ಬೆಳೆಯುವಂತಹ ಚಿಕ್ಕ ಚಿಕ್ಕ ರೈತರಿಗೆ ಅಧಿಕವಾದಂತಹ ಬೆಳೆಗಳು ಬಂದು ವಿದೇಶಕ್ಕೆ ರಫ್ತು ಮಾಡುತ್ತಾರೆ ಮೀನುಗಾರಿಕೆಯನ್ನು ಮಾಡುವವರೆಗೂ ಕೂಡ ಚೆನ್ನಾಗಿದೆ ರೈತರು ಈ ವರ್ಷ ಆರ್ಥಿಕವಾಗಿ ಬಲವಾಗುತ್ತಾರೆ ಇನ್ನು ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಎರಡ್ ಸಾವಿರದ ಇಪ್ಪತ್ತೊಂದನೇ ವರ್ಷ ಹೇಗಿದೆ ಅನ್ನೋದನ್ನು ನೋಡೋದಾದ್ರೆ ವಿದ್ಯೆ ಪರವಾಗಿ ಒಳ್ಳೆಯ ಅವಕಾಶಗಳು ಲಭ್ಯ ಮುಖ್ಯವಾಗಿ ಏಪ್ರಿಲ್ ಹಾಗೂ ಸೆಪ್ಟೆಂಬರ್ ಮಾಸದಲ್ಲಿ ಎಲ್ಲ ವಿಧದಲ್ಲಿಯೂ ಆಗಿ ಬರುತ್ತದೆ ಈ ಕಾಲದಲ್ಲಿ ನೀವು ಅನ್ಕೊಂಡಂತಹ ಲಕ್ಷ್ಯವನ್ನ ಸುಲಭವಾಗಿ ಪೂರ್ತಿ ಮಾಡುತ್ತೀರಾ ಅವಕಾಶಗಳು ಹೆಚ್ಚಾಗಿ ಇರುತ್ತವೆ ಎಲ್ಲದರಲ್ಲಿಯೂ ಕೂಡ ವಿಜಯವನ್ನ ಸಾಧಿಸುತ್ತೀರಾ ಉನ್ನತವಾದಂತಹ ವಿದ್ಯಾಭ್ಯಾಸಕ್ಕೆ ಪ್ರಯತ್ನಿಸುವಂತಹ ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ತೊಂದನೆಯ ವರ್ಷದಲ್ಲಿ ನಿಮಗೆ ಚೆನ್ನಾಗಿ ಆಗು ಬರುತ್ತದೆ ನೀವು ತೆಗೆದುಕೊಳ್ಳುವಂತಹ ನಿರ್ಣಯದಲ್ಲಿ ಧೈರ್ಯವಾಗಿ ಮುಂದಕ್ಕೆ ಹೋಗುತ್ತೀರಾ ಕಾಂಪ್ಯೂ ್ ಎಕ್ಸಾಮ್ ಫೇಸ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಶ್ರಮವನ್ನ ಪಟ್ಟರೆ ಒಳ್ಳೆಯ ರ್ಯಾಂಕ್ ಅನ್ನ ಸಾಧಿಸುವಂತಹ ಅವಕಾಶವಿದೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದ ನಂಬಿಕೆಯಿಂದ ಇದ್ದು ಶ್ರಮದಿಂದ ಓದಿದರೆ ಎಕ್ಸಾಮ್ನಲ್ಲಿ ಒಳ್ಳೆಯ ರಿಸಲ್ಟ್ ಅನ್ನ ಕೂಡ ನೋಡ್ತೀರಾ ಮೇ ಆಗಸ್ಟ್ ಮಾಸದ ಮಧ್ಯದಲ್ಲಿ ನಿಮ್ಮ ಅನುಕೂ ನಿಮಗೆ ಅನುಕೂಲಿಸಿ ಇದು ಈ ಕಾಲದಲ್ಲಿ ನೀವು ಪಟ್ಟಂತಹ ಕಷ್ಟಕ್ಕೆ ತಕ್ಕಂತಹ ಫಲವನ್ನ ಪಡೆಯುತ್ತೀರಾ ವಿದೇಶಕ್ಕೆ ಉನ್ನತ ವ್ಯಾಸಂಗಕ್ಕೆ ಪ್ರಯತ್ನ ಮಾಡುತ್ತಿರುವವರು ಈ ನಿಮ್ಮ ಒಂದು ಪ್ರಯತ್ನ ನಿಮ್ಮ ವಿಜಯವನ್ನು ಪಡೆಯುತ್ತೀರಾ ಈ ಪ್ರಯತ್ನದಲ್ಲಿ ನೀವು ವಿಜಯವನ್ನು ಪಡೆಯುತ್ತೀರಾ ಒಳ್ಳೆಯ ಹೆಸರು ಇರುವಂತಹ ಯೂನಿವರ್ಸಿಟಿಗಳಲ್ಲಿ ಸೀಟ್ಗಳನ್ನು ಲಭಿಸಿಕೊಳ್ತೀರಾ ಗುರುವು ಶುಭ ಸಂಚಾರದಿಂದ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಲ್ಲೂ ಅನುಕೂಲವನ್ನು ಫಲವನ್ನು ಸಿದ್ಧಿಸುತ್ತಿದ್ದಾನೆ ಇನ್ನು ತುಲಾ ರಾಶಿಯವರ ಪ್ರೇಮ ವ್ಯವಹಾರದ ಪರವಾಗಿ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೊಂದನೆಯ ವರ್ಷದಲ್ಲಿ ಅದ್ಭುತವಾದಂತಹ ಕಾಲ ಅಂತಾನೆ ಹೇಳಬಹುದು ಅದ್ಭುತವಾದಂತಹ ಆನಂದಕರವಾದಂತಹ ಸಂತುಷ್ಟವಾದಂತಹ ಕಾಲ ಎಂದು ಹೇಳಬಹುದು ಬಹಳ ಜನರು ನಿಮ್ಮ ಪ್ರೇಮ ಜೀವನದಲ್ಲಿ ಬಹಳ ಅದೃಷ್ಟವನ್ನ ಪಡೆಯುತ್ತೀರಾ ಇನ್ನು ಕೆಲವರು ಈ ವರ್ಷ ವಿವಾಹದಲ್ಲಿ ಒಂದಾಗುವಂತಹ ಅವಕಾಶಗಳು ಬಲವಾಗಿ ಇದೆ ಒಳ್ಳೆಯ ಅನುಕೂಲಕರವಾದಂತಹ ಕಾಲವಾಗಿ ಇದೆ ಎಲ್ಲ ವಿಧದಲ್ಲಿಯೂ ಪ್ರೇಮದ ವಿಷಯದಲ್ಲಿ ಪರಿಸ್ಥಿತಿ ಅನುಕೂಲಿಸಿ ನಿಮ್ಮ ಪ್ರೇಮಿ ಅಥವಾ ಪ್ರೇಯಸಿ ನಿಮ್ಮನ್ನ ಅರ್ಥ ಮಾಡಿಕೊಂಡು ಒಂದು ನಿಮ್ಮ ಪ್ರೇಮಿ ಅಥವಾ ಪ್ರೇಯಸಿ ನಿಮ್ಮನ್ನು ಪಡೆದದ್ದು ಅದೃಷ್ಟ ಎಂದು ಭಾವಿಸುತ್ತಾರೆ ನಿಮ್ಮ ಪ್ರೇಮ ಜೀವನವನ್ನು ಸಂತೋಷಕರವಾಗಿ ಕಳೆಯುತ್ತೀರಾ ಮುಖ್ಯವಾಗಿ ಏಪ್ರಿಲ್ ಸೆಪ್ಟೆಂಬರ್ ಮಾಸದ ಮಧ್ಯಕಾಲಗಳಲ್ಲಿ ನಿಮಗೆ ಅದ್ಭುತವಾದಂತಹ ಅದೃಷ್ಟ ಒದಗಿ ಬರುತ್ತದೆ ಈ ವರುಷ ನಿಮ್ಮ ಜೀವನದಲ್ಲಿ ಮರೆಯಲಾಗದಂತಹ ವರುಷವಾಗಿ ಉಳಿಯುತ್ತದೆ ಆ ಅನ್ಯೋನ್ಯತೆಯಿಂದ ಹೆಚ್ಚಾಗಿ ಸಂಬಂಧವನ್ನು ಬಲವಾಗಿ ಇಟ್ಕೊಳ್ತೀರಾ ಫೆಬ್ರವರಿ ಮೇ ಜೂಲೈ ಡಿಸೆಂಬರ್ ಮಾಸಗಳಲ್ಲಿ ಅದ್ ಅದೃಷ್ಟದ ಕಾಲವಾಗಿರುತ್ತದೆ ಇನ್ನು ಡಿಸೆಂಬರ್ ಮಾಸದಲ್ಲಿ ಅತಿ ಸಂತೋಷಕರವಾದಂತಹ ಜೀವನವನ್ನ ಜೀವಿಸ್ತೀರಾ ನಿಮ್ಮ ಪ್ರೇಮಿಗೆ ಅತಿ ಉನ್ನತವಾದಂತಹ ಉದ್ಯೋಗ ಲಭಿಸುವುದರಿಂದ ಸಂತೋಷಕರವಾದಂತಹ ಜೀವನವನ್ನ ಕಳೆಯುತ್ತೀರಾ ಈ ವರ್ಷ ಬಹಳ ಅತಿ ಆನಂದಕರವಾದಂತಹ ವರ್ಷ ನಿಮ್ಮದಾಗಿರುತ್ತದೆ ಇನ್ನು ತುಲಾ ರಾಶಿಯವರ ಕುಟುಂಬ ಜೀವನ ಪರವಾಗಿ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೊಂದನೆಯ ವರ್ಷದಲ್ಲಿ ಒಳ್ಳೆಯ ಅನುಕೂಲ ಪರಿಸ್ಥಿತಿಯನ್ನು ನೀವು ನಿಮಗೆ ನಿಮಗೆ ಲಭಿಸಿಕೊಳ್ಳುತ್ತೀರಾ ಚತುರ್ಥ ಸ್ಥಾನದಲ್ಲಿ ಶನಿ ಗುರುವಿನ ಕದಲಿಕೆಯಿಂದ ವರುಷದ ಆರಂಭದಲ್ಲಿ ನಿಮ್ಮ ಕುಟುಂಬದಲ್ಲಿ ಸೌಖ್ಯವು ಹಾಗೂ ಪಾರದರ್ಶಕತೆಯಿಂದ ಏರ್ಪಡ ಏರ್ಪಟ್ಟಿರುತ್ತದೆ ಕುಟುಂಬದ ವೈಯಕ್ತಿಕ ಸಹಕಾರ ಹೆಚ್ಚಾಗಿರುತ್ತದೆ ನಿಮ್ಮ ಗೃಹದಲ್ಲಿ ಶುಭ ಕಾರ್ಯಗಳು ನಿಮ್ಮ ಗೃಹದಲ್ಲಿ ಶುಭ ಕಾರ್ಯಗಳು ನಡೆಯುತ್ತಾ ಹೋಗುತ್ತದೆ ನಂತರ ನೀವು ನಿಮ್ಮ ಕುಟುಂಬದಿಂದ ದೂರವಾಗಿ ಇರೋದು ಕೂಡ ಯಶಸ್ಕರ ಶ್ರೇಯಸ್ಕರವಾಗಿ ಇರೋದಿಲ್ಲ ಅವರ ಜೊತೆ ಯಾವುದೇ ರೀತಿಯಾದಂತಹ ಜಗಳವನ್ನು ಮನಸ್ತಾಪಗಳನ್ನು ವಾಗ್ವಾದಗಳನ್ನು ಮಾಡದೇ ಇರುವುದು ಒಳ್ಳೆಯದು ನಿಮ್ಮ ಉದ್ಯೋಗ ವ್ಯಾಪಾರ ನಿಮಿತ್ತವಾಗಿ ನೀವು ನಿಮ್ಮ ಕುಟುಂಬದಿಂದ ದೂರವಾಗಿ ಇರುತ್ತೀರಾ ಮುಖ್ಯವಾಗಿ ನೀವು ನಿಮ್ಮ ತಾಯಿಯವರ ಆರೋಗ್ಯದ ಮೇಲೆ ಪ್ರತ್ಯೇಕ ಶ್ರದ್ಧೆಯನ್ನು ವಹಿಸಬೇಕಾಗುತ್ತದೆ ಈ ಒಂದು ಡಿಸೆಂಬರ್ ಅಥವಾ ಏಪ್ರಿಲ್ ಮಾಸಗಳಲ್ಲಿ ಈ ಕುಟುಂಬ ಪರವಾಗಿ ಸಂತೋಷಕರವಾದಂತಹ ಪ್ರಶಾಂತವಾದಂತಹ ಆನಂದಕರವಾಗಿ ಇರುವಂತಹ ವಾತಾವರಣ ಆಗುತ್ತದೆ ಹಾಗೆಯೇ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನಿಂದ ನವೆಂಬರ್ ಹದಿನೈದನೇ ತಾರೀಕಿನ ಮಧ್ಯಕಾಲದಲ್ಲಿ ನಿಮ್ಮ ಪೂರ್ವಿಕರ ಒಂದು ಪ ವಂಶ ಪಾರಂಪರ್ಯದಿಂದ ಬಂದಂತಹ ಗೃಹವನ್ನ ಮರು ನಿರ್ಮಾಣ ಮಾಡುತ್ತೀರಾ ಅದರಿಂದ ನೀವು ಹಣವನ್ನ ಹೆಚ್ಚಾಗಿ ಖರ್ಚು ಮಾಡುತ್ತೀರಾ ನಿಮ್ಮ ತಮ್ಮ ಅಥವಾ ತಂಗಿ ನಿಮ್ಮ ಸಂತೋಷಕರವಾದಂತಹ ಸಂತೋಷಕ್ಕೆ ಕಾರಣರಾಗಿರುತ್ತಾರೆ ನಿಮ್ಮ ಕುಟುಂಬದ ಗೌರವ ಪ್ರತಿಷ್ಠೆಯನ್ನ ಅಧಿಕವಾಗುವ ಅದು ಅಧಿಕವಾಗುವ ಹಾಗೆ ಮಾಡುತ್ತೀರಾ ಕುಟುಂಬದ ಪರವಾಗಿನ ನೀವು ಸಮಯಾನುಕೂಲವಾಗಿ ಜಾಗೃತೆಯಿಂದ ಇದ್ದರೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಇನ್ನು ತುಲಾರಾಶಿಯವರ ವೈವಾಹಿಕ ಜೀವನವನ್ನ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೊಂದನೆಯ ವರ್ಷ ನೀವು ಮಿಶ್ರಮ ಫಲಿತಾಂಶವನ್ನ ನೋಡ್ತೀರಾ ವರುಷದ ಆರಂಭದಲ್ಲಿ ಕುಜನ ಸಪ್ತಮ ಸ್ಥಾನ ಸಂಚಾರದಿಂದ ನಿಮಗೆ ಗಂಡ ಅಥವಾ ಹೆಂಡತಿಯ ಮಧ್ಯೆ ಸಮಸ್ಯೆಗಳು ಬರಬಹುದು ಫೆಬ್ರವರಿ ಏಪ್ರಿಲ್ ಮಾಸದಲ್ಲಿ ಈ ಮಧ್ಯಕಾಲದಲ್ಲಿ ಅಷ್ಟು ಅನುಕೂಲವಾಗಿ ಇರೋದಿಲ್ಲ ನಿಮ್ಮ ಅಷ್ಟ ಈ ಒಂದು ಅಷ್ಟಮ ಸ್ಥಾನದ ಸ್ಥಾನದಲ್ಲಿ ರಾಹುವು ಇರೋದ್ರಿಂದ ಕುಜನ ಈ ಒಂದು ರಾಹು ಹಾಗೂ ಕುಜನ ಕದಲಿಕೆಯಿಂದ ನಿಮ್ಮ ಗಂಡ ಹೆಂಡತಿಯ ಮಧ್ಯೆ ಅನ ಅನವಸರವಾದಂತಹ ಆ ತಗಾದಗಳು ವಾಗ್ವಾದಗಳು ಸಂಭವಿಸುತ್ತದೆ ಏಪ್ರಿಲ್ ಮಾಸದ ದ್ವಿತೀಯ ಪರ ದ್ವಿತೀಯ ವಾರದಿಂದ ಪರಿಸ್ಥಿತಿ ಒಳ್ಳೆಯದಾಗಿ ಬದಲಾಗಿ ವೈವಾಹಿಕ ಜೀವನದಲ್ಲಿ ಸಂತೋಷಕರವಾದಂತಹ ಪರಿಸ್ಥಿತಿ ಬರುತ್ತದೆ ನಿಮ್ಮ ಗಂಡ ಅಥವಾ ಹೆಂಡತಿ ಅವರ ಉದ್ಯೋಗ ಜೀವನದಲ್ಲಿ ಜವಾಬ್ದಾರಿಯಿಂದ ಹೊಂದಿರುತ್ತಾರೆ ಜೂನ್ ಮಾಸದಲ್ಲಿ ಈ ಒಂದು ಮಾಸದಲ್ಲಿ ಗೌರವ ಮರ್ಯಾದೆಗಳು ಹೆಚ್ಚಾಗುತ್ತದೆ ನಿಮ್ಮ ಇಬ್ಬರ ಮಧ್ಯೆ ಸಂಬಂಧ ಬಾಂಧವ್ಯವೆಲ್ಲವೂ ಕೂಡ ಚೆನ್ನಾಗಿರುತ್ತದೆ ಏಪ್ರಿಲ್ ಆರನೇ ತಾರೀಕಿನ ನಂತರ ನೂತನ ದಂಪತಿಗಳಿಗೆ ಸಂತಾರ ಫಲ ಲಭಿಸುತ್ತದೆ ಇನ್ನು ನಿಮ್ಮ ಈ ಒಂದು ತುಲಾ ರಾಶಿಯವರ ಮಕ್ಕಳ ಪರವಾಗಿ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೊಂದನೇ ವರ್ಷದಲ್ಲಿ ಅವರಿಗೆ ಒಳ್ಳೆಯ ಯೋಗಕಾಲ ಅಂತಾನೆ ಹೇಳಬಹುದು ಆದರೆ ಅವರು ಆರೋಗ್ಯದಲ್ಲಿ ಅನೇಕ ತಲೆ ಎತ್ತುತ್ತವೆ ಹಾಗಾಗಿ ಈ ಒಂದು ಮಾಸದಲ್ಲಿ ಈ ಒಂದು ಅಕ್ಟೋಬರ್ ಹಾಗೂ ನವೆಂಬರ್ ಮಾಸಗಳಲ್ಲಿ ವಿಧದಂತಹ ಆರೋಗ್ಯ ಸಮಸ್ಯೆಗಳಿಂದ ಈ ವರುಷ ನಿಮ್ಮ ಮಕ್ಕಳು ಬಳಲುತ್ತಾರೆ ಈ ವರುಷ ಸ್ವಲ್ಪ ಜಾಗೃತೆಯಿಂದ ಇರೋದು ಬಹಳ ಉತ್ತಮ ಇನ್ನು ತುಲಾ ರಾಶಿಯವರ ಆರೋಗ್ಯ ಪರವಾಗಿ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೊಂದನೆಯ ವರ್ಷದಲ್ಲಿ ಆರೋಗ್ಯ ಪರವಾಗಿ ನಿಮಗೆ ಸಮಯೋಚಿತವಾಗಿರುವುದಿಲ್ಲ ನೀವು ನಿಮ್ಮ ಆರೋಗ್ಯದ ಮೇಲೆ ಶ್ರದ್ಧೆಯನ್ನ ವಹಿಸಬೇಕು ನಿಮ್ಮ ಆರೋಗ್ಯದ ಮೇಲೆ ಗಮನವನ್ನ ಇಡಿ ಯಾಕೆ ರಾಹುವು ಅಷ್ಟಮ ಸ್ಥಾನ ಸಂಚಾರದಿಂದ ಕೇತುವು ದ್ವಿತೀಯದಲ್ಲಿ ಇರೋದ್ರಿಂದ ಆರೋಗ್ಯ ಪರವಾಗಿ ಆಕಸ್ಮಿಕವಾಗಿ ಊಹಿಸದೇ ಇರುವಂತಹ ರೀತಿಯಾಗಿ ಸಮಸ್ಯೆಗಳು ಎದುರಾಗುತ್ತವೆ ಆಹಾರದ ವಿಷಯದಲ್ಲಿ ಜಾಗೃತವಾಗಿ ಇರಿ ಯಾಕೆ ಅಂದ್ರೆ ಅಧಿಕವಾದಂತಹ ಆಹಾರವನ್ನ ಭುಜಿಸುವುದು ಒಳ್ಳೆಯದಲ್ಲ ಮಿತವಾದಂತಹ ಆಹಾರವನ್ನ ಸೇವಿಸಿ ಮುಖ್ಯವಾಗಿ ಮಾರ್ಚ್ ಹಾಗೂ ಆಗಸ್ಟ್ ಮಾಸಗಳಲ್ಲಿ ಜಾಗೃತಿಯನ್ನ ವಹಿಸಿ ಸೆಪ್ಟೆಂಬರ್ ಹದಿನಾಲ್ಕರ ನಂತರ ಮಾನಸಿಕ ಒತ್ತಡಗಳು ಹೆಚ್ಚಾಗ್ತಾ ಹೋಗುತ್ತದೆ ಜೀವನ ಶೈಲಿಯ ಬದಲಾವಣೆಗಳನ್ನ ಮಾಡ್ಕೊಳ್ಳಿ ಬಹಳ ಒಳ್ಳೆಯದು ಯಾಕೆಂದ್ರೆ ಖಾರ ಪದಾರ್ಥಗಳನ್ನ ಮಸಾಲ ಪದಾರ್ಥಗಳನ್ನು ಕರಿದ ಪದಾರ್ಥಗಳನ್ನು ಭೋಜಿಸದೇ ಇರುವುದು ಒಳ್ಳೆಯದು ಇನ್ನು ಒಳ್ಳೆಯ ಆಹಾರ ಉತ್ತಮ ಸಸ್ಯ ಆಹಾರಿ ಶುದ್ಧ ಆಹಾರವನ್ನ ಸೇವಿಸಿ ಹಾಗೇನೆ ಒಳ್ಳೆಯ ಯೋಗ ಧ್ಯಾನ ಪ್ರಾಣಾಯಾಮ ಇದರ ಒಳ್ಳೆಯ ಆರೋಗ್ಯ ಸ್ಥಿತಿಗತಿಗಳನ್ನ ಉತ್ತಮವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತದೆ ಇನ್ನು ನಿಮ್ಮ ಉತ್ತ ತುಲಾರಾಶಿಯವರಿಗೆ ಉತ್ತಮವಾದಂತಹ ಒಂದು ಉತ್ತಮವಾದಂತಹ ಪರಿಸ್ಥಿತಿ ಅನುಕೂಲವಾಗೋದಕ್ಕೆ ಪರಿಹಾರವಾಗಿ ಪ್ರತಿನಿತ್ಯ ರಾಹು ಗ್ರಹದ ಮಂತ್ರವನ್ನ ನೂರ ಎಂಟು ಸಾರಿ ಜಪವನ್ನ ಮಾಡಿ ಆ ಈ ಒಂದು ಗ್ರಹಗಳ ಈ ಗ್ರಹಗಳ ಅಂತರ ಒಂದು ಆ ಒಂದು ಆಂತರಿಕವಾಗದ್ರಿಂದ ಮುಕ್ತವಾಗೋದಿಕ್ಕೆ ಸಾಧ್ಯ ಆಗುತ್ತದೆ ಇಷ್ಟ ದೈವ ಆರಾಧನೆ ಮಾಡುವುದು ಶ್ರೇಷ್ಠ ವಜ್ರವನ್ನ ಬೆಳ್ಳಿಯ ಉಂಗುರದಲ್ಲಿ ಮಾಡಿಸಿ ಶುಕ್ರವಾರದ ದಿನ ದಿನದಂದು ಧರಿಸೋದು ಬಹಳ ಒಳ್ಳೆಯದು ಮಾಸ ಶಿವರಾತ್ರಿಯ ದಿನದಂದು ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸೋದು ಒಳ್ಳೆಯದು ಅದೇ ಮಾಸ ಶಿವರಾತ್ರಿಯ ದಿನದಂದೇ ಎಲ್ಲದರೂ ಜ್ಯೋತಿರ್ಲಿಂಗದ ದರ್ಶನವನ್ನ ಮಾಡಿದರೆ ಉತ್ತಮವಾದಂತಹ ಫಲವು ಸಿದ್ಧಿಯಾಗುತ್ತದೆ ಹಾಗೆಯೇ ಇಪ್ಪತ್ತೊಂದು ಮಂಗಳವಾರಗಳು ನೀವು ನಿಮಗೆ ಇಷ್ಟವಾದ ನಿಮ್ಮ ಸಮೀಪದಲ್ಲಿರುವಂತಹ ಆಂಜನೇಯ ಸ್ವಾಮಿಯ ದೇವಾಲಯವನ್ನ ದರ್ಶನವನ್ನ ಮಾಡಿ ಒಡೆಯ ಹಾರವನ್ನ ಸ್ವಾಮಿಗೆ ವಿಶೇಷವಾಗಿ ನೀವು ಸ ಸಮರ್ಪಿಸೋದ್ರಿಂದ ವಿಶೇಷವಾದಂತಹ ಶುಭ ಫಲಿತಾಂಶಗಳು ನಿಮ್ಮದಾಗುತ್ತದೆ ಪುಣ್ಯಫಲ ಕರ್ಮಗಳ ಕಳೆಯೋದಿಕ್ಕೆ ಪುಣ್ಯಫಲ ಲಭಿಸೋದಿಕ್ಕೆ ಕಾಗಿಗಳಿಗೆ ಪಕ್ಷಿಗಳಿಗೆ ಹಸುಗಳಿಗೆ ಹಾಗೂ ಮೂಕ ಪ್ರಾಣಿಗಳಿಗೆ ನಾಯಿಗಳಿಗೆ ಆಹಾರವನ್ನ ನೀರನ್ನ ಹಾಕಿ ನಿರ್ಗತಿಕರಿಗೆ ಬಡವರಿಗೆ ಹಸಿದವರಿಗೆ ಅನ್ನದಾನವನ್ನ ಮಾಡಿ ಅವರಿಗೆ ವಸ್ತ್ರದಾನವನ್ನ ಮಾಡಿ ಒಳ್ಳೆಯ ಪುಣ್ಯ ಫಲ ನಿಮಗೆ ಲಭಿಸುತ್ತದೆ ನೋಡಿದ್ರಲ್ಲ ವೀಕ್ಷಕರೇ ತುಲಾರಾಶಿಯವರ ರಾಶಿ ವರ್ಷ ಭವಿಷ್ಯ ಈ ರೀತಿಯಾಗಿದೆ ಹಾಗಾಗಿ ಈ ರೀತಿಯಾಗಿ ನೀವು ಕೂಡ ಮುಂದೆಲೇ ನಿಮ್ಮ ಒಂದು ಭವಿಷ್ಯ ಈ ವರ್ಷ ಹೇಗಿದೆ ಅನ್ನೋದನ್ನು ತಿಳ್ಕೊಂಡು ನೀವು ಕೂಡ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಂಡು ಇತರರು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕೂಡ ತುಲಾರಾಶಿಯವ್ರಿಗೆ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೊಂದನೇ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ